ಶಿವಮೊಗ್ಗ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸೇರಿದ ಮಂಚಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳಕ್ಕೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ವಲಯಕ್ಕೆ ಸೇರಿದ ಮಂಚನಹಳ್ಳಿ ಗ್ರಾಮದಲ್ಲಿ ರೈತರು ಅಳವಡಿಸಿರುವ ತಂತಿ ಬೇಲಿಗಳನ್ನು ಕಾಡಾನೆಗಳು ಜಖಂಗೊಳಿಸಿದ್ದು, ಗ್ರಾಮದ ಸಮೀಪವೇ ಕಾಡಾನೆಗಳು ಬೀಳುಬಿಟ್ಟಿರುವುದಕ್ಕೆ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಾಯಕ ಕಾರ್ಯದರ್ಶಿ ಹಾಗೂ ಬೀಚಗನಹಳ್ಳಿ ವಾಸಿ ನರಸಿಂಹಪ್ಪನವರಿಗೆ ಸೇರಿದ ಎರಡು ಮೂತ್ರಪಿಂಡ ವಿಫಲವಾಗಿದ್ದು, ನರಸಿಂಹಪ್ಪನವರ ಧರ್ಮಪತ್ನಿ ಮುನಿರತ್ನಮ್ಮ ತಮ್ಮ ಕಿಡ್ನಿ ಗಂಡನಿಗೆ ನೀಡಿ ತಮ್ಮ ಪತಿಗೆ ಪುನರ್ಜನ್ಮ ನೀಡಿದ್ದಾರೆ. ಆಸ್ಪತ್ರೆಯಿಂದ ಗುಣಮುಖರಾಗಿ ಬಂದಿರುವ ನರಸಿಂಹಪ್ಪ ಹಾಗೂ ಅವರ ಪತ್ನಿ ಮುನಿರತ್ನಮ್ಮ ಅವರನ್ನ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಗುಡಿಬಂಡೆಯ ಸರ್ಕಾರಿ ನೌಕರರ ಭವನದಲ್ಲಿ ಸನ್ಮಾನಿಸಿ ಸಂಘದ ವತಿಯಿಂದ 50,000 ರುಗಳ ಸಹಾಯಧನ ಚೆಕ್ ನೀಡಿದರು. ಈ ಸಮಯದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಎಚ್ಪಿ ರಾಮನಾಥ ರೆಡ್ಡಿ ಮಾತನಾಡಿ, ಸಂಘದ ವತಿಯಿಂದ 50,000 ರುಗಳ ಸಹಾಯಧನದ ಚೆಕ್ ನೀಡುವಲ್ಲಿ ಆದ ವಿಳಂಬದ ಬಗ್ಗೆ ಕ್ಷಮೆ ಇರಲಿ. ತಮ್ಮ ಪತಿ ಹಾಗೂ ಕುಟುಂಬದ ಉಳಿವಿಗಾಗಿ ತಮ್ಮ ಕಿಡ್ನಿ ದಾನ ಮಾಡಿದ ಮುನಿರತ್ನಮ್ಮ ಎಂದೆಂದಿಗೂ ಸ್ಮರಣೀಯರು. ಮುಂದೆ ಅವರ ಕುಟುಂಬ ಸುಖಕರವಾಗಿರಲಿ ಎಂದು ತಿಳಿಸಿದರು. ಒತ್ತಡದಿಂದ ಎಲ್ಲರಿಗೂ ಮತ್ತೆ ಅವರು ನಾವು ಆಸ್ಪತ್ರೆಗೆ ಹೋಗಬೇಕು ಕೊಡಬೇಕಾಗಿತ್ತು. ಹಾಗಾಗಿ ಅನಿವಾರ್ಯ ಕಾರಣಗಳಷ್ಟಿಂದ ಕೊಡಬಾರದು, ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಚೆಕ್ ವಿಳಂಬ ಆಯಿತು. ಅದನ್ನು ನಾನು ತಾಲೂಕು ಅಧ್ಯಕ್ಷನಾಗಿ ನರಸಿಂಹಪ್ಪ ಮತ್ತು ಅವರ ಕುಟುಂಬಕ್ಕೆ ಕ್ಷಮೆ ಹಾಯಿಸ್ತೇನೆ. ಯಾಕಂದರೆ ಆಸ್ಪತ್ರೆಗೆ ಹೋಗುವಾಗ ಕೊಟ್ಟಿದ್ರೆ ಚೆನ್ನಾಗಿರ್ತೇವೆ. ವಿಳಂಬ ಆದರೂ ನಾವು ಏನು ಸಂಘ ಮಾತು ಕೊಟ್ಟಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಈ ಸಂದರ್ಭದಲ್ಲಿ ಹೇಳಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಅವ್ರು ಹೇಳಬೇಕಾದ್ರೆ ನರಸಿಂಹಪ್ಪರವರ ಪತ್ನಿ ಮುನಿರತ್ನಮ್ಮ ಅವರು ಅವರ ಬಗ್ಗೆ ನಾವಿವತ್ತು ಅಕ್ಷರಗಳಲ್ಲಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದರೆ ತನ್ನ ಜೀವನವನ್ನು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಒಬ್ಬ ಮಹಿಳೆ ಏನೆಲ್ಲ ಸಾಧನೆ ಮಾಡ್ಬೋದು ಈ ಸಮಾಜದಲ್ಲಿ ಅಂಥೇಳಿ ಹೇಳಬೇಕಂದ್ರೆ, ಒಬ್ಬ ಮಹಿಳೆ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಗಂಡನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ತನ್ನ ಕುಟುಂಬವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಕಿಡ್ನಿಯನ್ನು ದಾನ ಮಾಡಿದೆಯಲ್ಲ, ಆ ತ್ಯಾಗಕ್ಕೆ ನಾವು ಯಾರೂ ಈ ಸಂದರ್ಭದಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಡಿತರ ವಿತರ ಕ್ಷೇಮಾಭಿವೃದ್ಧಿ ಸಂಘ ನಾವಿವತ್ತು ತಾವಿಬ್ಬರೂ ಬರಲೇಬೇಕಂತೇಳಿ ನಾವು ಅಪೀಲ್ ಮಾಡಿದಾಗ ನರಸಿಂಹಪ್ಪ ಅವರು ಹೃದಯಪೂರ್ವಕವಾಗಿ ಅವರು ಕುಟುಂಬ ಸಮೇತ ಬಂದಿದ್ದಿರಲ್ಲ, ನಮಗೆ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಸಂಘ ನಿಮಗೆ ಎಂದೆಂದೂ ಆಭಾರ ಇರುತ್ತೆ ಈ ಸಂದರ್ಭದಲ್ಲಿ ನಾವು ಹೇಳಬೇಕು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶಯ್ಯ, ಆಹಾರ ನಿರೀಕ್ಷಕ ನಟರಾಜ್, ಜಿಲ್ಲಾ ಕಾರ್ಯಾಧ್ಯಕ್ಷ ನಾಗರಾಜಪ್ಪ, ತಾಲೂಕು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನನ್ನ ಶಾಲೆ ನನ್ನ ಕೊಡುಗೆಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಮಾದರಿ ಸರ್ಕಾರಿ ಶಾಲೆ ಯೋಜನೆಯಲ್ಲಿ ವಿವೇಕ ಶಾಲಾ ಕೊಠಡಿಗಳನ್ನು ಶಾಸಕ ಮಧು ಬಂಗಾರಪ್ಪ ಉದ್ಘಾಟಿಸಿದ್ದಾರೆ. ನೂತನ ಶಾಲಾ ಕೊಠಡಿಗಳು ಹಾಗೂ ವಿವೇಕ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಶ್ರಮಿಸುತ್ತಿದ್ದು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಶಾಲಾ ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ವಾರಕ್ಕೆ 2 ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ನೀಡಲಾಗುತ್ತಿದೆ. ಈ ವರ್ಷ ಪಿಯುಸಿ ಫೇಲಾದ ವಿದ್ಯಾರ್ಥಿಗಳಿಗೆ 2 ಪೂರಕ ಪರೀಕ್ಷೆಗಳನ್ನು ನಡೆಸಿದ್ದೆವು. ಇದರ ಪ್ರತಿಫಲವಾಗಿ 4,200 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ವಿದ್ಯಾರ್ಥಿಗಳು ಕಡಿಮೆ ಇರುವ ಶಾಲೆಗಳನ್ನು ಒಂದು ಕಡೆ ಸ್ಥಳಾಂತರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರಿಂದ ಶಿಕ್ಷಕರ ಹೊರೆ ಕಡಿಮೆ ಆಗಬಹುದು ಎಂದರು. ಇದು ಕೀವ್ ಆ್ಯಂಡ್ ಟೇಕ್, ಅವ್ರೇನು ಕೊಡ್ತಾರೆ ಅವ್ರಿಗೆ ವಾಪಸ್ ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ. ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥಪೂರ್ಣವಾಗಿ ಖರ್ಚು ಮಾಡಿದಾಗ ಅವರಿಗೆ ಈ ಮಕ್ಕಳು ವಿದ್ಯಾಭ್ಯಾಸ ತಗೊಂಡು ಅವ್ರ ಫ್ಯಾಕ್ಟ್ರಿಯಲ್ಲೋ, ಅವ್ರ ಕಂಪ್ಯೂಟರ್ ಕಂಪ್ನಿಯಲ್ಲೋ, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲೋ ಅವರಿಗೆ ಕೆಲಸ ಮಾಡಲಿಕ್ಕೆ ಕೆಲಸ ಆಗ್ತದೆ. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಶಾರ್ಟೇಜ್ ಅಂದಾಗ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರ್ತಾರೆ. ಸೊ ನಮ್ಮ ಗ್ರಾಮೀಣ ಭಾಗಕ್ಕೆ ನಾನು ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲ ಹಿರಿಯರು, ವಿಶೇಷವಾಗಿ ಗುಡಪ್ಪ ಸಾಹೇಬರು ಕೂಡ ಮತ್ತು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅದನ್ನು ಇಟ್ಕೊಂಡಿದ್ದಾರೆ. ಸೊ ಈಗೆಲ್ಲ ನಾವು ಹೆಚ್ಚು ಕಮ್ಮಿ, ನನಗೆ ಇವತ್ತಿಗೆ ಲೆಕ್ಕ ತಗೊಂಡ್ರೆ 135ನೇ ದಿವಸ, ನಾವು 27ನೇ ತಾರೀಕು 29ನೇ ತಾರೀಕು ನಾವು ಮಿಸ್ ಆಗಿದ್ದೀವಿ, ಖಾತೆ ಕೊಟ್ಟಿದ್ದು 1ನೇ ತಾರೀಕು, ಅವತ್ತಿಂದ ನಿಷ್ಠೆಯಿಂದ ಸ್ಕೂಲಿಗೆ ಹೋಗ್ತಾ. ಕಾರ್ಯಕ್ರಮದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕ ಶರತ್ ಕುಮಾರ್, ಬಚ್ಚೇಗೌಡ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಧೀರಜ್ ಮುನಿರಾಜು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ.
ಶಿವಮೊಗ್ಗ ಗಲಭೆ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಂಸದೆ ಶೋಭಾ ಕರಂದ್ಲಾಜಿ, ಔರಂಗಜೇಬ್ ಖಡ್ಗ ಮೆರವಣಿಗೆ ಮಾಡುವ ಜೊತೆಗೆ ಆ ಖಡ್ಗದ ತುದಿಗೆ ರಕ್ತದ ಬಣ್ಣ ಹಾಕಿದ್ದಾರೆ, ಇದು ರಾಜ್ಯವೇ ಬೆಚ್ಚಿ ಬೀಳುವಂತಹ ಘಟನೆಯಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಈದ್ ಮೇಲ ದಿನ ಇಡೀ ಶಿವಮೊಗ್ಗವನ್ನು ಹಸಿರೀಕರಣ ಮಾಡುವುದಲ್ಲದೆ ಅಖಂಡ ಸಾಮ್ರಾಜ್ಯ ಭಾರತವನ್ನು ಆಳಿದ ದೊರೆ ಔರಂಗಜೇಬ್ ಎಂದು ಬರೆದಿದ್ದಾರೆ. ಟಿಪ್ಪು ಮತ್ತೆ ಔರಂಗಜೇಬನ ಫೋಟೋ ಹಾಕಿದ್ದಾರೆ. ಹಾಗಾದ್ರೆ ಇವರ ಆದರ್ಶ ಪುರುಷ ಯಾರು? ಹಿಂದುಗಳ ಮರಣಹೋಮ ಮಾಡಿದವರನ್ನ ಪ್ರದರ್ಶನ ಮಾಡುವ ಕೆಲಸ ಮುಸ್ಲಿಮರು ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರು ಕುಮ್ಮಕ್ಕಿದೆ ಎಂದು ಆರೋಪ ಮಾಡಿದರು. ಶಿವಮೊಗ್ಗದ ಈದ್ ಮಿಲಾದ್ ದಿನ ಮೆರವಣಿಗೆ ಇಡೀ ರಾಜ್ಯ ಮತ್ತು ದೇಶವನ್ನ ಬೆಚ್ಚಿ ಬೀಳಿಸಿದೆ. ಔರಂಗಜೇಬಿನ ಖಡ್ಗವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿ ಅದನ್ನು ಮೆರವಣಿಗೆ ಮಾಡ್ತಾ ಇರುವಂಥದ್ದು, ಆ ಖಡ್ಗದ ತುದಿಗೆ ರಕ್ತದ ಕಲ್ಲರನ್ನು ಕೊಟ್ಟಿರುವಂಥದ್ದು, ಒಂದು ಮಾಹಿತಿಯ ಪ್ರಕಾರ ಆ ಖಡ್ಗದಲ್ಲಿ ಇದರಲ್ಲಿ ಹಿಂದೂಗಳ ರಕ್ತ ಬೀಳುತ್ತೆ ಅನ್ನುವಂಥದ್ದನ್ನು ಉರ್ದುವಲ್ಲಿ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ಮುಸಲ್ಮಾನ ಸಮಾಜದ ಮಾನಸಿಕತೆ ಏನು, ಅವ್ರು ಏನು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಖಡ್ಗದ ಪ್ರದರ್ಶನ, ಇಷ್ಟು ದೊಡ್ಡ ಖಡ್ಗವನ್ನು ನಿರ್ಮಾಣ ಮಾಡಿ ಅದರ ಮೆರವಣಿಗೆ, ಅದರ ಪ್ರದರ್ಶನ ಯಾಕೆ ನಡೀತಿದೆ? ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಹಸಿರೀಕರಣ ಮಾಡಿದ್ದಾರೆ. ಅಖಂಡ ಭಾರತದ ಚಿತ್ರವನ್ನು ಮಾಡಿ ಔರಂಗಜೇಬಿನ ಫೋಟೋವನ್ನು ಹಾಕಿ ಅಖಂಡ ಭಾರತದ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದಂಥ ಮಹಾರಾಜ ಅಂತ ಬರೆದಿದ್ದಾರೆ. ಇಡೀ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಟುಪ್ಪಿಯನ್ನ ಫೋಟೋಗಳನ್ನು ಹಾಕಿದ್ದಾರೆ, ದೊಡ್ಡ ದೊಡ್ಡ ಬ್ಯಾನರ್ಸ್ ಅನ್ನ ಕಟೌಟ್ಸ್ ಅನ್ನ ಹಾಕಿದ್ದಾರೆ, ಔರಂಗಜೇಬಿನ ಕಟೌಟ್ಸ್ ಅನ್ನ ಹಾಕಿದ್ದಾರೆ. ಅಂದ್ರೆ ನಿಮ್ಮ ಆದರ್ಶ ಪುರುಷ ಯಾರು? ಯಾರು ಹಿಂದೂಗಳ ಮಾರಣ ಹೋಮವನ್ನ ಮಾಡಿದ? ಯಾವ ಖಡ್ಗದಿಂದ ಹಿಂದೂಗಳ ರಕ್ತ ಹರಿಸಿದ? ಯಾವ ಔರಂಗಜೇಬನ್ನ ಇವತ್ತು ನಾವು ಒಂದು ಕೆಟ್ಟ ಕನಸಿನಂತೆ ಕಾಣ್ತೀವಿ? ಅಂತವನನ್ನ ಇವತ್ತು ಪ್ರದರ್ಶನ ಮಾಡುವಂತ ಕೆಲಸವನ್ನ ಮುಸಲ್ಮಾನ ಸಮಾಜ ಮಾಡ್ತಾ ಇದೆ. ಕಾವೇರಿ ನದಿ ಹಂಚಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿರಂತರ ಅನ್ಯಾಯವಾಗುತ್ತಿರುವುದನ್ನ ಖಂಡಿಸಿ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು ಮಂಗಳವಾರ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಯಿತು. ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ್ ಮಾತನಾಡಿ, ಎರಡೂ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಶತಶತಮಾನದಿಂದ ಬಗೆಹರಿಯದ ಸಮಸ್ಯೆಯಾಗಿದೆ. ಪ್ರಧಾನಮಂತ್ರಿಗಳು ಮಧ್ಯೆ ಪ್ರವೇಶಿಸಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದು ಸಭೆ ನಡೆಸಿ ಶಾಶ್ವತ ಪರಿಹಾರ ಸೂಚಿಸಬೇಕು. ಇಲ್ಲದಿದ್ದರೆ ಈ ಸಮಸ್ಯೆ ಮತ್ತಷ್ಟು ಜಟಿಲವಾಗುವುದಲ್ಲದೆ ಎರಡೂ ರಾಜ್ಯಗಳ ನಡುವೆ ಸಾಮರಸ್ಯದಿಂದ ಇರದೆ ಹೋರಾಟ ಮುಂದುವರಿಯಲಿದೆ ಎಂದರು. ಎರಡು ರಾಜ್ಯಗಳು ಹೊತ್ಕೊಂಡು ಬೇಯ್ತಾ ಇದೆ. ಕರ್ನಾಟಕ ಸರ್ಕಾರ, ತಮಿಳ್ನಾಡು ಸರ್ಕಾರ ಒತ್ತಡಕ್ಕೆ ಮಡಿದು ಪ್ರತಿನಿತ್ಯ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡ್ತಾ ಇದೆ. ಚಾಮರಾಜನಗರದಲ್ಲಿ ನಿರಂತರವಾದಂತ ಹೋರಾಟ ಕಳೆದ 20 ದಿನಗಳಲ್ಲಿ ನಡೀತಾ ಇದೆ. ಇವತ್ತು ವಿನೂತನವಾಗಿ ಇವತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕಾವೇರಿ ವಿಚಾರದಲ್ಲಿ ನ್ಯಾಯವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ ಎರಡು ರಾಜ್ಯಗಳನ್ನ ಕರೆದು ಮಾತುಕತೆಯನ್ನ ಆಡಿ ಇದಕ್ಕೆ ಕಾವೇರಿ ವಿಚಾರಕ್ಕೆ ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸೌಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಚಾಮರಾಜನಗರದ ರೈಲ್ವೆ ನಿಲ್ದಾಣದ ಮುಂದೆ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.